वेलकम टू टेस्टी अड़गे चानल इवत्तु नानु निम्गे इंस्टेंट आगे बेट्टिन नेल्लिकाय उप्पुंग हेगंत नोड़ बनी तुम अरे तुम चेना अदकू मुंचे यारू नु चानल सब्सक्राइब आगे प्लीज सब्सक्राइब आगे पक्कदल्लि बेल बटन नान आल नोटिफिकेशन चेक आव नान वीडियो नोटिफिकेशन नहीं बरते आव डी नोड़बू नान वीडियोसन ಹಾಗೆ ಇಲ್ಲಿ ನಾನು ಒಂದು ಅರ್ಧ ಕೆಜಿಯಷ್ಟು ನೆಲ್ಲಿಕಾಯನ್ನ ಇಟ್ಕೊಂಡಿದ್ದೀನಿ ಅದನ್ನ ನಾನು ಈ ತರ ಪಾತ್ರೆಗೆ ಹಾಕಿ ಹವೆ ಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನೆಲ್ಲಿಕಾಯಿಗೆ ನೀರು ಹಾಕಿ ಬೇಯಿಸ್ಕೊಂಡಿಲ್ಲ ಬರಿ ಹವೆ ಮೇಲೆ ಬೇಯಿಸ್ಕೊಂಡಿದ್ದೀನಿ ಅದನ್ನ ನಾವು ಈ ತರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಅಂತ ನೋಡಿ ಈ ತರ ಕಟ್ ಮಾಡ್ಕೊಳ್ಳೋಣ ನಾವು ಈ ತರ ಹವೆ ಮೇಲೆ ಬೇಯಿಸೋದ್ರಿಂದ ನಮಗೆ ಇನ್ಸ್ಟೆಂಟ್ ಆಗಿ ಉಪ್ಪಿನಕಾಯಿ ಆಗುತ್ತೆ ಹಾಗೆ ಚೆನ್ನಾಗಿ ಕಟ್ ಮಾಡ್ಕೊಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಉದ್ದುದ್ವಾ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಆಕಾರದಲ್ಲಿ ಬೇಕು ಉಪ್ಪಿನಕಾಯಿ ನೆಲ್ಲಿಕಾಯಿ ಇದು ಅಂದ್ರೆ ನೀವು ಸಣ್ಣಕ್ಕೆ ಬೇಕಂದ್ರೆ ಸಣ್ಣಕ್ಕೂ ಮಾಡ್ಕೊಬಹುದು ದಪ್ಪು ಈ ತರ ದಪ್ಪಕ್ಕೆ ಬೇಕಂದ್ರೆ ದಪ್ಪಕ್ಕೂ ಉದ್ದಕ್ಕೂ ಮಾಡ್ಕೊಂಡಬಹುದು ನಿಮ್ಮ ಅದು ನಿಮ್ಮ ಚಾಯ್ಸ್ ನಾನು ಇಲ್ಲಿ ಉಪ್ಪ ಹವೆ ಮೇಲೆ ಬೇಯಿಸ್ಕೊಂಡಿದ್ದೀನಿ ನೀರು ಹಾಕಿ ಬೇಯಿಸ್ಕೊಂಡಿಲ್ಲ ಈ ತರ ನೀಟಾಗಿ ಬಿಡಿಸ್ಕೊಂಡಬೇಕು ನಾವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡಬಹುದು ಆಗ ಉಪ್ಪಲ್ಲಿ ಬೇಯಿಸಬೇಕು ಉಪ್ಪಲ್ಲಿ ಉಪ್ಪು ಹಾಕಿ ಇಡ್ತೀವಲ್ಲ 2-3 ದಿನ ಆ ತರ ನೆಸೆಸಿಟಿನೇ ಇಲ್ಲ ಇದರಲ್ಲಿ ಸ್ವಲ್ಪ ಹವೆಯಲ್ಲಿ ಬೆಂದಿರೋದ್ರಿಂದ ಒಂದು ಸ್ವಲ್ಪ ಬೆಂದಂಗೆ ಆಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಅದಕ್ಕೆ ನಾನು ಎಲ್ಲ ಉಪ್ಪು ನೆಲ್ಲಿಕಾಯನ್ನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆಜಿ ಅಷ್ಟು ನೆಲ್ಲಿಕಾಯನ್ನುವೆ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಉಪ್ಪಿನಕಾಯಿ ಮಸಾಲೆ ಮಾಡಕ್ಕೆ ಏನೇನು ಇಟ್ಕೊಂಡಿದ್ದೀನಿ ನೋಡೋಣ ಬನ್ನಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೆಂತ್ಯನ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಾಸಿವೆಯನ್ನು ಇಟ್ಕೊಂಡಿದ್ದೀನಿ ಹಾಗೆ ನಂತರ ಇಲ್ಲಿ ನಾನು ಅಚ್ಚಕಾರದ ಪುಡಿ ನಾವು ಇಟ್ಕೊಂಡಿದ್ದೀನಿ 3 ಟೇಬಲ್ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಹಾಗೆ ಇಲ್ಲಿ ನಾನು ಹಿಂಗನ್ನು ಇಟ್ಕೊಂಡಿದ್ದೀನಿ ಹಿಂಗನ್ನು ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಒಂದು 3 ಗೆಂಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾವು ಉಪ್ಪಿನಕಾಯಿಗೆ ಯಾವುದೇ ರೀತಿಯ ನೀರನ್ನು ಸೇವಿಸಬಾರ್ದು ಅದಕ್ಕೆ ಉಪ್ಪಿನಕಾಯಿ ಏನಾದರೂ ಗಟ್ಟಿಯಾದರೆ ನಾವು ಹುಳಿಗೋಸ್ಕರ ನಾನು 4-7 ನಿಂಬೆ ಹಣ್ಣಿನ ರಸನ ಇಟ್ಕೊಂಡಿದ್ದೀನಿ ಹಾಗೆ ಉಪ್ಪು ಇಟ್ಕೊಂಡಿದ್ದೀನಿ ಹಾಗೆ ಇಷ್ಟು ಕಟ್ ಮಾಡ್ಕೊಂಡಿರೋ ನೆಲ್ಲಿಕಾಯನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ತಗೊಂಡ್ಲಣ್ಣ ಆ ಪ್ಯಾನ್ಗೆ ನಾವು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಇಟ್ಕೊಂಡಿರೋ ಸಾಸಿವೆಯನ್ನು ಹುರ್ಕೊಳ್ಳೋಣ ನೋಡಿ ಚಟಪಟ ಅನ್ನೋ ಥರ ನಾವು ಹುರ್ಕೊಳ್ಳೋಣ ಹಾಗೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿಯನ್ನು ನಾವು ಹಾಡ್ಸಕ್ಕೆ ಹಾಕ್ಕೊಳ್ಳೋಣ ಹಾಗೆ ಇಲ್ಲಿ ನಾನು 3 ಟೇಬಲ್ ಸ್ಪೂನಿನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಅವಶ್ಯಕತೆ ನಿಮಗೆ ಚಿಲ್ಲಿ ಪೌಡರ್ ಯೂಸ್ ಮಾಡೋಲ್ಲ ಅಂದರೆ ನೀವು ಮೆಣಸಿನಕಾಯಿನೂ ಸಹ ಯೂಸ್ ಮಾಡ್ಬೋದು ನಾನು ಇಲ್ಲಿ ಇದು ಯೂಸ್ ಮಾಡ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೆ ನಾನು 3 ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಆಡಿಸ್ಕೊಳ್ಳೋಕ್ಕೆ ನಾವಿಲ್ಲಿ ಯಾವುದೇ ರೀತಿಯ ನೀರನ್ನು ನೀರನ್ನು ಹಾಕಬಾರ್ದು ನೀರು ಹಾಕಿದ್ರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ ಸೊ ಹುಳಿಯನ್ನೇ ಹಾಕಿ ಈ ಥರ ನೋಡಿ ಈ ಥರ ನುಣ್ಣು ರುಬ್ಕೊಂಡಿದ್ದೀನಿ ಈಗ ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ಗೆ 2 ಟೇಬಲ್ ಸ್ಪೂನಿನಷ್ಟು ನಾವು ಎಣ್ಣೆಯನ್ನು ಹಾಕ್ಕೊಳ್ಳೋಣ 2 ಟೇಬಲ್ ಸ್ಪೂನ್ ಎಣ್ಣೆ ಕಾದ ನಂತರ ನಾವು ಹಿಂಗನ್ನು ಹಾಕ್ಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನಿನಷ್ಟು ಹಿಂಗೆ ಹಾಕ್ಕೊಳ್ಳೋಣ ಹಿಂಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋಲ್ಲ ಈ ಒಗ್ಗರಣೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಕಟ್ ಮಾಡ್ಕೊಂಡಿರೋ ನೆಲ್ಲಿಕಾಯಿಗೆ ಹಾಕ್ಕೊಳ್ಳೋಣ ಮತ್ತು ಖಾರ ಆಡಿಸ್ಕೊಂಡಿರೋದನ್ನು ನಾವು ನೆಲ್ಲಿಕಾಯಿಗೆ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ನೆಲ್ಲಿಕಾಯಿ ತೊಗೊಂಡು ಮಿಕ್ಸಿ ಜಾರ್ಗಿದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಅದಕ್ಕೆ ನಾನು ಇಟ್ಕೊಂಡು ಹಿಂಗೆ ಅಳ್ಳಾಡಿಸ್ಕೊತೀನಿ ಜಾರಲ್ಲಿ ಇರೋದೆಲ್ಲ ನೆಲ್ಲಿಕಾಯಿಗೆ ಅಂಟ್ಕೊಳ್ಳಿ ಅಂತ ಖಾರ ನೋಡಿ ರೆಡಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಹುಳಿ ಬೇಕು ಉಪ್ಪು ಬೇಕು ಖಾರ ಬೇಕಂತ ಅಂದರೆ ಈ ಟೈಮಲ್ಲೂ ನೀವು ಸೇವಿಸ್ಕೊಳ್ಬೋದು ಟೇಸ್ಟ್ ನೋಡಿಬಿಟ್ಟು ನಾನು ಇಲ್ಲಿ ಹುಳಿಯನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತೆಳ್ಳೆ ಬರಲಿ ಅಂತ ಹುಳಿಗೋಸ್ಕರ ನೋಡಿ ಈ ಥರ ಹಾಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇನ್ಸ್ಟೆಂಟಾಗಿ ನೀವು ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಬೇಕಂದರೆ ಈ ಥರ ಮಾಡಿ ಇಟ್ಕೊಳ್ಬೋದು ನೀವು ಆಚೆ ಇಟ್ಟರೆ ಇನ್ನೂ ಕೆಡಲ್ಲ ಹಾಗೆ ನೀವು ಫ್ರಿಜ್ಜಲ್ಲಿ ಇಟ್ಟರೂ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೆಟ್ಟಿನ ನೆಲ್ಲಿಕಾಯಿ ಉಪ್ಪಿನಕಾಯಿ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೇಗೆ ಮಾಡಿದ್ರಿ ನೀವು, ನಾನು ಹೇಗೆ ಮಾಡಿದೆ ಅಂತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ನ ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು.